नमस्ते वासवी साहित्य कला वेदिक अर्पिसुव कथावाचन रूपदर्शी 122ನೇ कार्यक्रम ಆರ್ನೆಸ್ಟೋ ಗರಿಬಾಲ್ಡಿ ಆದ ನೋವಿನ ಘಟನೆಯನ್ನು ನೆನಪಿಸಿಕೊಂಡು ಹೇಳ್ತಾ ಇರುವಂಥ ಸಂದರ್ಭ. ಲೀನಾ ಮಗುವಿನ ಹುಟ್ಟುಹಬ್ಬಕ್ಕೆ ಟಾಯ್ ಲೀನಾ ಕರೆದಿದ್ದಾಗ ಅದಕ್ಕೆ ಹೋಗುವ ತಯಾರಿಯಲ್ಲಿ ಆರ್ನೆಸ್ಟೋ. ಆ ಭಾಗದ ಮುಂದುವರಿದ ಭಾಗ. ಪುಟ್ಟ ಮೈಕಲ್ ಹುಟ್ಟಿದ 2ನೇ ವರ್ಷದ ದಿನವದು. ಆ ದಿನ ಟಾಯ್ಟ್ ಮಳಿಗೆಯ ಜನರೆಲ್ಲ ಊಟಕ್ಕೆ ಬರಬೇಕೆಂದು, ಮಳಿಗೆಗೆ ಅಂದಿನ ರಜದ ದಿನವಿರಬೇಕೆಂದು ಊಹಿಸಿದೆ. ಸಂಶಯಗ್ರಸ್ತನಾದ ಟಾಯ್ಟ್ನ ಮನಸ್ಸು ಪ್ಯಾರಿಸ್ನಿಂದ ಹಿಂದಕ್ಕೆ ಕಳಿಸಲ್ಪಟ್ಟ ಸರಕಿನಿಂದ ಆದ ನಷ್ಟಕ್ಕೆ ಮತ್ತಷ್ಟು ರೋಸಿ ಹೋಗಿ ಆ ದಿನ ಟಾಯ್ಟ್ ಮಳಿಗೆಗೆ ರಜೆ ಕೊಡಲಿಲ್ಲ. ಆಳುಗಳು ಯಾರು ಒಂದು ಕೆಲಸಕ್ಕೆ ತಪ್ಪಿಸಿಕೊಳ್ಳಕೂಡದೆಂದು ಕಡ್ಡಾಯವಾಗಿ ತಿಳಿಸಿದ್ದ. ಈ ಸಂಗತಿ ನಾನು ಟಾಯ್ಟ್ನ ಮನೆಗೆ ಊಟಕ್ಕೆ ಹೋದ ನಂತರವೇ ತಿಳಿದು ಬಂತು. ಹೊತ್ತಿಗೆ ಸರಿಯಾಗಿದ್ದುದರಲ್ಲಿ ಒಳ್ಳೆಯ ಬಟ್ಟೆಯನ್ನು ಹಾಕಿಕೊಂಡು ಪುಟ್ಟ ಮೈಕಲ್ನಿಗೆಂದು ತಂದಿದ್ದ ಬಣ್ಣದ ಬಂಡಿಯನ್ನು ಕೈಯಲ್ಲಿಡಿದುಕೊಂಡು ಟಾಯ್ಟ್ನ ಮನೆಗೆ ಊಟಕ್ಕೆ ಹೋದೆ. ಅವರ ಮನೆಯಲ್ಲಿ ಅಂದು ನಾನು ಏನೊಂದು ಸಂಭ್ರಮವನ್ನು ಕಾಣಲಿಲ್ಲ. 4-6 ಜನ ಮಾತ್ರವೇ ಬಂದಿದ್ದರು. ಪುಟ್ಟ ಮೈಕಲ್ನಿಗೆ ಚೆಲುವಿನ ಬಟ್ಟೆಗಳನ್ನು ತೊಡಿಸಿದ್ದರು. ನಾನು ತಂದಿದ್ದ ಬಣ್ಣದ ಬಂಡಿಯನ್ನು ಆದರದಿಂದ ಪುಟ್ಟನಿಗೆ ಕೊಟ್ಟೆ. ಅದನ್ನು ಆಶೆಯಿಂದ ಈಸಿಕೊಂಡು ಆಡಿದ. ಬಂದಿದ್ದವರು ಹೀಗೆಯೇ ಪುಟ್ಟನಿಗೆ ಒಂದೊಂದು ಆಟದ ಸಾಮಾನುಗಳನ್ನು ತಂದುಕೊಟ್ಟಿದ್ದರು. ಲೀನಾ ತಾಯಿ ನಾನು ಪುಟ್ಟನಿಗೆ ಕೊಟ್ಟ ಬಂಡಿಯನ್ನು ಎತ್ತಿಕೊಂಡು, ಆರ್ನೆಸ್ಟ್, ಇದು ಹೆಚ್ಚು ಬೆಲೆಯ ಆಟದ ಸಾಮಾನು. ಇಷ್ಟು ಒಳ್ಳೆಯ ಪದಾರ್ಥಗಳನ್ನು ಜೋಪಾನವಾಗಿ ಇಟ್ಟುಕೊಂಡಿರಬೇಕೆಂಬುದನ್ನು ಪುಟ್ಟ ಇನ್ನೂ ತಿಳಿದುಕೊಳ್ಳಲಾರ. ಅನ್ಯಾಯವಾಗಿ ಇಷ್ಟು ಹೆಚ್ಚು ದುಡ್ಡು ಖರ್ಚು ಮಾಡಿದಂತಾಯಿತಲ್ಲ ಎಂದಳು. ಅದಕ್ಕೆ ನಾನು ಇದಕ್ಕಿಂತಲೂ ಬೆಲೆಯ ಸೊಗಸಾದ ಸಾಮಾನು ಸಿಕ್ಕಿದ್ದರೆ ಅದನ್ನೇ ತರುತ್ತಿದ್ದೆ. ನನ್ನ ಭಕ್ತಿ ವಿಶ್ವಾಸಗಳನ್ನು ಬೇರೆ ಯಾವ ರೀತಿಯಲ್ಲಿ ವ್ಯಕ್ತಪಡಿಸಲಿ? ಪುಟ್ಟನು ಅವನ ತಂದೆ ತಾಯಿಗಳು 100 ವರ್ಷ ಚೆನ್ನಾಗಿ ಬಹುಕಾಲ ಬಾಳಲಿ. ತಮ್ಮಿಂದಲೇ ಅಲ್ಲವೇ 30-40 ಸಂಸಾರ ಈ ಊರಿನಲ್ಲಿ ಬದುಕುತ್ತಿರುವುದು. ನಮ್ಮೆಲ್ಲರಿಗೂ ನೀವೇ ತಂದೆ ತಾಯಿಗಳು, ಯಜಮಾನರಲ್ಲಿ ಕಾಣಲಿಲ್ಲ ಎಂದು ಕೇಳಿದೆ. ಲೀನಾ ತಾಯಿ, ಈಗ ಬರುವರು, ಬರಬಹುದು. ಆರ್ನೆಸ್ಟ್, ಕುಳಿತುಕೋ ಎಂದು ಹೇಳುತ್ತಿರುವಾಗ ಆಕೆಯ ಕಣ್ಣಲ್ಲಿ ನೀರು ತೊಟ್ಟಿಕ್ಕಿತ್ತು. ಆಕೆಯ ಲಜ್ಜೆಯಿಂದ ಮುಖ ತಗ್ಗಿಸಿಕೊಂಡು ಒಳಕ್ಕೆ ಹೋದಳು. ನನಗೆ ಎದೆಯಲ್ಲಿ ಬೆಂಕಿ ಇಟ್ಟಂತಾಯಿತು. ಎಲ್ಲ, ಇನ್ನು ಮಗುವಿನ ಹುಟ್ಟುಹಬ್ಬ, ಮನೆಗೆ ಅತಿಥಿಗಳು ಬಂದಿದ್ದಾರೆ, ಇಂಥ ವೇಳೆಯಲ್ಲಿ ಟಾಯ್ಲೆಟ್ ಮನೆಯಲ್ಲಿಲ್ಲ. ಈ ತಾಯಿಯ ಕಣ್ಣಲ್ಲಿ ನೀರಿದೆ, ಹೃದಯದಲ್ಲಿ ದುಃಖವಿದೆ. ಇಲ್ಲಿರುವ ಯಾರೊಬ್ಬರ ಮುಖದಲ್ಲೂ ಉತ್ಸಾಹವಿಲ್ಲ. ಏನೋ ಭಯಂಕರ ಪ್ರಸಂಗ ಈ ಮನೆಯಲ್ಲಿ ನಡೆದಿರಬೇಕು. ಅಯ್ಯೋ, ಮೋಸದ ದೈವವೇ! ಲೋಕೋತ್ತರಳಾದ ಇಂತಹ ಹೆಂಡತಿಗೆ ಸೌಭಾಗ್ಯ, ಸಂಪತ್ತು, ಭವ್ಯವಾದ ಮನೆ, ನಕ್ಕು ನಲಿದಾಡುವ ಈ ಸುಂದರ ಮಗು, ಎಲ್ಲವನ್ನೂ ಕೊಟ್ಟು ಈ ಅಮೃತದಲ್ಲೂ ವಿಷವನ್ನು ಬೆರೆಸಿಟ್ಟೆಯಲ್ಲ. ಎಂಥ ನೀಚತನವಿದು, ಎಂಥ ದ್ರೋಹವಿದು ಎಂದುಕೊಂಡು ಊಟವಾಗುವ ತನಕ ಹಾಗೆಯೇ ಇದ್ದು, ಊಟವಾದ ಮೇಲೆ ಲೀನಾ ತಾಯಿ ಅಪ್ಪಣೆ ಪಡೆದು ನೆಟ್ಟಗೆ ಮಳಿಗೆಗೆ ಹೋದೆ. ಅಂದು ಯಥಾಪ್ರಕಾರ ಅಲ್ಲಿ ಕೆಲಸ ನಡೆದೇ ಇತ್ತು. ಕೆಲಸ ನಡೆಯುತ್ತಿದ್ದ ರೀತಿಯನ್ನು, ಕೆಲಸದ ಮುಖಭಾವವನ್ನು ನೋಡಿದರೆ ಯಜಮಾನ ಟಾಯ್ಲೆಟ್ ಬಂದಿರಬೇಕೆಂದು, ಅವನ ಮನಸ್ಸಿನ ಹದ ಅಂದು ತೀರಾ ಕೆಟ್ಟಿರಬೇಕೆಂದು ತಿಳಿದುಕೊಂಡೆ. ನಾನು ಮಳಿಗೆಗೆ ಬಂದೊಡನೆ ನನ್ನನ್ನು ಬಂದು ಕಾಣಬೇಕೆಂದು ಟಾಯ್ಲೆಟ್ ಅಪ್ಪಣೆ ಮಾಡಿರುವನೆಂದು ಮುಖ್ಯ ಕೆಲಸಗಾರನೊಬ್ಬ ನನಗೆ ತಿಳಿಸಿದ. ಜೋಕೆ, ಈ ದಿನ ಟಾಯ್ಲೆಟ್ ಮಿತಿಮೀರಿದ್ದಾನೆ. ಯಾವುದೋ ಕೋಪ ಅವನನ್ನು ಬೆಂಕಿಯಂತೆ ಉರಿಸುತ್ತಿದೆ. ಈ ದಿನ ಬೆಳಿಗ್ಗೆಯಿಂದಲೂ ಇಲ್ಲೇ ಇದ್ದಾನೆ. ನಿನ್ನ ಜಾಗ್ರತೆಯಲ್ಲಿ ನೀನಿರು ಜೋಕೆ. ಎದುರು ಹಾಕಿಕೊಳ್ಳಬೇಡ, ಏನೆಂದು ಹೆಚ್ಚು ಜವಾಬನ್ನು ಕೊಡಲೇಬೇಡ. ಪಿತ್ತವಿಳಿದಾಗ ನಿಧಾನವಾಗಿ ಮಾತನಾಡಬಹುದೆಂದು ಸೂಚನೆ ಕೊಟ್ಟ. ಇನ್ನು ಇಷ್ಟು ಕೇಳಿದ ಮೇಲೆ ನಾನು ಬಲು ಅಧೈರ್ಯಪಟ್ಟೆ. ಟಾಯ್ಲೆಟ್ ಅನೇಕ ವೇಳೆ ನನ್ನನ್ನು ಕರೆದು ಮಳಿಗೆಯ ಕೆಲಸದಲ್ಲಿ, ಕೆಲಸಗಾರರ ವಿಷಯದಲ್ಲಿ ನನ್ನ ಅಭಿಪ್ರಾಯಗಳನ್ನು, ಸಲಹೆಗಳನ್ನು ಕೇಳುತ್ತಿದ್ದ. ಆ ಮಳಿಗೆಯ ಪಾರುಪತ್ಯದ ಉದ್ಯೋಗ ನನ್ನದಾಗಿತ್ತು. ಈಗ ಹೇಗೋ ಧೈರ್ಯ ಮಾಡಿಕೊಂಡು ಟಾಯ್ಲೆಟ್ನನ್ನು ನೋಡಲು ಅವನ ಕೊಠಡಿಗೆ ಹೋದೆ. ಬಾಗಿಲ ಬಳಿಗೆ ಹೋಗುವಾಗ ಅಶುಭದ ಸೂಚನೆಯಾಯಿತು. ಎಡವಿದೆ. ಭಯದಿಂದ ಹೃದಯ ಬಡಿದುಕೊಳ್ಳುತ್ತಿತ್ತು. ನಾನು ಯಾವುದೊಂದು ತಪ್ಪು ಮಾಡಿಲ್ಲವಾದರೂ ಟಾಯ್ಲೆಟ್ನ ಮನಸ್ಸಿನಲ್ಲಿ ನನ್ನ ಮೇಲೆ ಏನೇನು ದುರಭಿಪ್ರಾಯವಿತ್ತು ಬಲ್ಲವರು ಯಾರು? ಬಹುಶಃ ಲೀನಾ ತಾಯಿ ತನ್ನ ಚೈಲಚಿತ್ರವನ್ನು ನೋಡಿ ಬಂದ ಮೇಲೆ ಆ ದಿನ ಮಳಿಗೆಗೆ ಬಂದು ಪುಟ್ಟನ ಹುಟ್ಟಿದಬ್ಬ ನಾಡಿದ್ದು, ನಮ್ಮ ಮನೆ ಹಗಲು ಊಟಕ್ಕೆ ಬಾ ಎಂದು ನನಗೆ ಊಟಕ್ಕೆ ಕರೆದು ಮುಂದೆ ನಡೆದು ಹೋದಾಗ ಆಕೆಯ ಅಪ್ಪಟ ದೈವಿ ಆಕೃತಿ, ಸೌಂದರ್ಯ, ಗಾಂಭೀರ್ಯಾದಿಗಳಿಗೆ ಮಂಕು ಹೋದ ಸ್ತಬ್ಧ ದೃಷ್ಟಿಯಿಂದ ಆಕೆಯೇ ಒಂದು ನಿಮಿಷ ಕಾಲ ನೋಡುತ್ತಿದ್ದದ್ದು. ಟಾಯ್ಲೆಟ್ ಸಂಶಯಗ್ರಸ್ತ ಮನಸ್ಸಿನಿಂದ ನನ್ನನ್ನು ಹಿಂದಿರುಗಿ ನೋಡಿ ನಾನು ಇನ್ನೂ ಆಕೆಯನ್ನು ನೋಡುತ್ತಾ ಇದ್ದದ್ದು ಕಂಡು ಮನಸ್ಸಿನಲ್ಲಿ
ನನ್ನ ಮೇಲೆ ಏನು ದುರಭಿಪ್ರಾಯ ಪಟ್ಟಿರಬಹುದು. ಈ ಅನ್ಯಾಯದ ಅಸೂಯೆಯನ್ನೇ ಡಾಯ್ಟ್ ವೃದ್ಧಪಡಿಸಿಕೊಂಡು ಲೀನಾ ತಾಯಿಯಲ್ಲೂ ಈಗ ಸಂಶಯಗ್ರಸ್ತನಾಗಿರಬಹುದು. ತಾನೇ ಕಳ್ಳನಾಗಿರುವಾಗ ಇವನು ಪರರನ್ನು ನಂಬುತ್ತಾನೆಯೇ? ಈ ಅಸೂಯೆಯೇ ಈಗ ಕ್ರೋಧವಾಗಿ ಎಡಪಟ್ಟು ಎಡೆಗೊಟ್ಟಿರಬಹುದು. ಆದ್ದರಿಂದ ಈ ದಿನ ಪುಟ್ಟನ ಹುಟ್ಟಿದ ಹಬ್ಬದ ದಿನವಾದರೂ ಮಳಿಗೆಯನ್ನು ಮುಚ್ಚಲಿಲ್ಲ, ಮನೆಯಲ್ಲೂ ಇರಲಿಲ್ಲ, ಕಡೆಗೆ ಊಟಕ್ಕೆ ಸಹ ಬರಲಿಲ್ಲ. ಈ ಸ್ಥಿತಿಯಲ್ಲಿರುವ ಟಾಯ್ಲೆಟ್ನನ್ನು ಕಾಣುವುದೇ ತಪ್ಪು, ಕಾಣದೆ ಹೋಗುವುದು ಇನ್ನು ಮಹಾ ಅಪರಾಧವಾಗುತ್ತಿತ್ತು. ದೈವವೇ ಕಾಪಾಡು ಎಂದು ಎದೆಯ ಮೇಲೆ ಬೆರಳಿನಿಂದ ಶಿಲ್ವಿಯ ಗುರುತನ್ನು ಬರೆದುಕೊಂಡು ಟಾಯ್ಲೆಟ್ನ ಕೊಠಡಿಗೆ ಬಾಗಿಲು ತಟ್ಟಿದೆ. ಏನೊಂದು ಉತ್ತರ ಬರಲಿಲ್ಲ. ಮತ್ತೊಂದು ಬಾರಿ ತಟ್ಟಿದೆ, ಈ ಬಾರಿ ಏನು ಉತ್ತರ ಬರಲಿಲ್ಲ. ಬಹಳ ಧೈರ್ಯದಿಂದ ಮೆಲ್ಲಗೆ ಬಾಗಿಲು ತೆರೆದು ಒಳಗೆ ಇಣುಕಿದೆ. ಟಾಯ್ಲೆಟ್ ತನ್ನ ಸ್ಥಾನದಲ್ಲಿರಲಿಲ್ಲ. ಮೇಜಿನ ಮೇಲೆ ಅಸ್ತವ್ಯಸ್ತವಾಗಿ ಬಿದ್ದಿದ್ದ ವಸ್ತುಗಳ ನಡುವೆ ಮದ್ಯದ ಸೀಸಿ ಎಂದು ಉರುಟುಕೊಟ್ಟು ಬಿದ್ದುದನ್ನು, ಸ್ವಲ್ಪವೇ ಉಳಿದಿದ್ದ ಅದರಲ್ಲಿ ಮದ್ಯ ಮೇಜಿನ ಮೇಲೆ ಸುರಿದು ಹರಡಿಕೊಂಡಿದ್ದನ್ನು ನೋಡಿದೆ. ಈ ಸ್ಥಿತಿಯಲ್ಲಿ ಟಾಯ್ಲೆಟ್ನನ್ನು ಕಾಣುವುದು ದುರಂತವೇ ಎಂದು ಮನಸ್ಸು ಮೇಲಿನ ಮೇಲೆ ಎಚ್ಚರಿಸಿತು. ನಾನೇನು ಮಾಡಲಿ? ನೋಡದೆ ಇದ್ದಷ್ಟು ಕಾಲ ಅವನ ಕ್ರೋಧ ಇನ್ನೂ ವೃದ್ಧಿಯಾಗುವುದಕ್ಕೆ ಆಸ್ಪದ ಕೊಡುತ್ತಿತ್ತು. ಆದ್ದರಿಂದ ಎಂದಿಗೂ ಆ ವಿಷಯ ಪರಿಸ್ಥಿತಿ ತಪ್ಪಿದ್ದೇ ಅಲ್ಲವೆಂದು ನಾನು ಅರಿತೆ. ನೋಡುವುದೆಂದೇ ನಿರ್ಧರಿಸಿದೆ. ಬಾಗಿಲ ಬಳಿ ಹೋಗುತ್ತಿದ್ದ ಆಳೊಬ್ಬ ಟಾಯ್ಲೆಟ್ ಕಾರ್ಯಾಗಾರಕ್ಕೆ ಹೋಗಿದರೆಂದು ನಾನು ಅಲ್ಲಿಗೆ ಹೋದೆ. ಎರಡು ಮೂರು ದಿನಗಳ ಹಿಂದೆ ಪ್ಯಾರಿಸ್ನಿಂದ ಹಿಂದಕ್ಕೆ ಕಳಿಸಲ್ಪಟ್ಟ ಅಮೃತ ಶಿಲೆ ಘನಘಟ್ಟಗಳನ್ನು ಉರಿಯುತ್ತಿರುವ ಕಣ್ಣುಗಳಿಂದ ನೋಡುತ್ತಾ ತನ್ನಷ್ಟಕ್ಕೆ ತಾನೇ, ನಾಯಿಗಳು ನಾಯಿಗಳು, ನಾನೊಂದು ಕಳಿಸಿದೆ ಎಂದರೆ ಬೇರೊಂದು ಕಳಿಸಿರುತ್ತಾರೆ, ಈ ನಷ್ಟವನ್ನೆಲ್ಲ ಅವರ ತಲೆಯ ಮೇಲೆ ಹಾಕುತ್ತೇನೆ ಎನ್ನುತ್ತಿರುವಾಗ ನಾನು ಹೋಗಿ ಸ್ವಲ್ಪ ದೂರದಲ್ಲಿ ನಿಂತೆ. ಒಂದು ಶಬ್ದವನ್ನು ಕೇಳಿ ಟಾಯ್ಲೆಟ್ ನನ್ನ ಕಡೆಗೆ ತಿರುಗಿ ನೋಡಿ, ಓಹೋ, ಶೃಂಗರಿಸಿಕೊಂಡೇ ಹೋಗಿದ್ದೀರಾ ಬೇಟೆಗೆ? ಹೊತ್ತಿಗೆ ಕೆಲಸಕ್ಕೆ ಬರಬೇಕೆಂದು ತಿಳಿಯಲಿಲ್ಲವೋ? ನಾನೇ ನವಮನ್ಮಥನೆಂದು ನಿನಗೆ ತಲೆ ತಿರುಗಿ ಹೋಗಿರಬೇಕು, ಇನ್ನು ಕೆಲಸವೇತಕ್ಕೆ? ಸೊಗಸಾದ ಬಟ್ಟೆಗಳನ್ನು ತೊಟ್ಟಿಕೊಂಡು ಬೀದಿ ಹೆಂಗಳೆಯ ಬೇಟೆಯಾಡುವುದೇ ನಿನಗೆ ಲೇಸು. ಹೇಳು, ಎಲ್ಲಿಗೆ ಹೋಗಿದ್ದೆ? ಯಾರನ್ನು ನೋಡುವುದಕ್ಕೆ? ಯಾವಳನ್ನು ನೋಡುವುದಕ್ಕೆ? ಎಂದು ಘೋರವಾಗಿ ವಿಕಾರವಾಗಿ, ನಿನ್ನಂತಹ ನಾಯಿಗಳನ್ನು ಕೊಲ್ಲುವುದರಲ್ಲಿ ಏನೂ ಪಾಪವಿಲ್ಲ, ಏನೂ ಪಾಪವಿಲ್ಲ ಎಂದು ಅಬ್ಬರಿಸುತ್ತಾ ಅಲ್ಲಿಯೇ ಬಿದ್ದಿದ್ದ ಒಂದು ಭಾರವಾದ ಅಮೃತ ಶಿಲೆಯ ತುಂಡನ್ನು ತನ್ನೆರಡು ಕೈಗಳಿಂದ ಎತ್ತಿಕೊಂಡು ತನಗಿದ್ದ ಕೋಪವನ್ನು ದೇಹ ಶಕ್ತಿಯನ್ನು ಕೂಡಿಸಿ ನನ್ನ ಮುಖಕ್ಕೆ ಗುರಿಯಿಟ್ಟು ಎಸೆದ. ಹಾ ಎನ್ನುವುದರೊಳಗೆ ಆ ಬಂಡೆ ನನ್ನ ಮುಖದ ಎಡಪಾರ್ಶ್ವಕ್ಕೆ ಅತಿರಭಸದಿಂದ ಬಂದು ತಾಗಿತು. ನಾನು ಕೆಳಗುರುಳಿದೆ. ಅನಂತರ ಏನಾಯಿತೆಂದು ನನಗೆ ತಿಳಿಯದು. ನನಗೆ ಸ್ಮೃತಿ ತಪ್ಪಿತು. ಆ ದಿನವೆಲ್ಲ ನನಗೆ ಪ್ರಜ್ಞೆ ಇರಲಿಲ್ಲವೆಂದು ತಿಳಿದು ಬಂತು. ಅಲ್ಪ ಸ್ವಲ್ಪ ಪ್ರಜ್ಞೆ ಬಂದಾಗ ನಾನು ಇದ್ದುದು ಯಾವುದೋ ಒಂದು ಹೊಸ ಸ್ಥಳದಲ್ಲಿ. ನನ್ನನ್ನು ಒಂದು ಮರದ ಮಂಚದ ಮೇಲೆ ಮಲಗಿಸಿ ಕೈ ಕಾಲುಗಳನ್ನು ಅಲುಗಿಸಲು ಸಹ ಆಗದಂತೆ ಮಂಚದ ಕಾಲುಗಳಿಗೆ ಸೇರಿಸಿ ಬಿಗಿದಿದ್ದರು. ಮುಖಕ್ಕೆಲ್ಲ ಔಷಧದ ಬಟ್ಟೆಯನ್ನು ಕಟ್ಟಿದ್ದರು. ಬಲಗಣ್ಣು, ಮೂಗಿನ ಹೊಳ್ಳೆ ಇವುಗಳನ್ನು ಬಿಟ್ಟು ಮುಖವೆಲ್ಲ ತಲೆಯೆಲ್ಲ ಔಷಧಿಗಳಲ್ಲಿ ನೆನೆಸಿ ಕಟ್ಟಿದ್ದ ಬಟ್ಟೆಯ ಪಟ್ಟಿಗಳೇ. ಬಾಯಿಯ ಬಲಪಾರ್ಶ್ವದ ಕೊನೆಯೊಂದನ್ನು ಮಾತ್ರ ಬಿಟ್ಟಿದ್ದರು. ಗಂಟೆಗೊಮ್ಮೆ ಆಳಂ ಬಂದು ಬಾಯಿಯ ಕೊನೆಗೆ ಒಂದು ಲಾಳದ ಕೊಳವೆಯನ್ನು, ಮರದ ಕೊಳವೆಯನ್ನು ಇಟ್ಟು ಅದರ ಮೂಲಕ ಸ್ವಲ್ಪ ಹಾಲನ್ನು, ನೀರನ್ನು, ಔಷಧವನ್ನು, ಮದ್ಯವನ್ನು ಗುಟುಕು ಗುಟುಕಾಗಿ ಕುಡಿಯಲು ಕೊಡುತ್ತಿದ್ದರು. ಅತಿ ಕಷ್ಟದಿಂದ ಗುಟುಕರಿಸುತ್ತಿದ್ದೆ. ಮೊದಲ ಮೂರು ದಿನವೆಲ್ಲ ಮದ್ಯ ಮಾದಕಗಳಲ್ಲೇ ಔಷಧ ಹಾಲು ಇವುಗಳನ್ನು ಬೆರೆಸಿ ಕುಡಿಸುತ್ತಿದ್ದರಂತೆ. ಮಲಮೂತ್ರಗಳೆಲ್ಲ ಹಾಸಿಗೆಯ ಮೇಲೆ. ಮೊದಲ ಎರಡು ದಿನಗಳು ನನ್ನನ್ನು ಪೂರ್ತ ಮಲಿನಲ್ಲಿಯೇ ಇಟ್ಟಿದ್ದರು. ಹಾಗಿದ್ದರೂ ಮುಖದ ತಲೆಯ ನೋವುಗಳು ಹೇಳಲ ಸಾಧ್ಯ. ಮುಖವನ್ನು ತಲೆಯನ್ನು ಎಡಬಿಡದೆ ದೊಡ್ಡ ಸುತ್ತಿಗೆಗಳಿಂದ ಜಜ್ಜುತ್ತಿದ್ದ ಹಾಗೆ ಆಗುತ್ತಿತ್ತು. ಕೂಗುವುದಕ್ಕೂ ಸಹ ಆಗದಂತೆ ಬಾಯಿ ದವಡೆಗಳನ್ನು ಪಟ್ಟಿಗಳಿಂದ ಬಿಗಿದು ಬಿಟ್ಟಿದ್ದರು. ಎಷ್ಟೇ ಗಟ್ಟಿಯಾಗಿ ಕೂಗಿದ್ದರೂ ಅದು ಎಲ್ಲಿಯೋ ಅಡಗಿ ಹೋದ ಗೊಗ್ಗರು ಧ್ವನಿಯಾಗುತ್ತಿತ್ತೇ ವಿನಃ ಮನುಷ್ಯನ ಧ್ವನಿಯಂತೆ ಕೇಳಿ ಬರುತ್ತಲೇ ಇರಲಿಲ್ಲ. ಕೈಕಾಲುಗಳನ್ನು ಮಂಚದ ಕಾಲಿಗೆ ಬಿಗಿದು ಕಟ್ಟಿದ್ದರಿಂದ ಅವುಗಳನ್ನು ಹೊರಳಾಡಿಸುವುದಿರಲಿ ಅಲುಗಾಡಿಸುವುದಕ್ಕೂ ಕೂಡ ಸಾಧ್ಯವಿರಲಿಲ್ಲ. ಹೆಣದಂತೆ ನಿಶ್ಚೇಷ್ಟನಾಗಿ ಬಿದ್ದಿರಬೇಕು ಎಂದೇ ನನ್ನನ್ನು ಆ ರೀತಿ ಬಿಗಿದಿದ್ದರು. ಮೂರು ದಿನಗಳ ಮೇಲೆ ನನ್ನ ಔಷಧಿಗಳಲ್ಲಿ, ಅನುಪಾನಗಳಲ್ಲಿ ಮಾದಕ ದ್ರವ್ಯ ಸೇರಿಸುವುದನ್ನು ನಿಲ್ಲಿಸಿದ್ದರು. ಅಮಲಿನ ಬರದಲ್ಲಿ ಅಡಗಿದ್ದ ನೋವು ಈಗ ಚೆನ್ನಾಗಿ ಮೇಲೆದ್ದಿತ್ತು. ಅಯ್ಯೋ ಚಿಕ್ಕಪ್ಪ, ಒಂದೇ ಒಂದು ಹಲ್ಲು ನೋವೆದ್ದರೆ, ತಲೆನೋವೆದ್ದರೆ ತಡೆಯಲು ಕಷ್ಟವಾಗುತ್ತದೆ. ಮುಖವೆಲ್ಲ ತಲೆಯೆಲ್ಲ ಜಜ್ಜಿ ಹೋಗಿದ್ದರೆ ನೋವೆಷ್ಟಾಗಬಹುದು ಎಂದು ಊಹಿಸಬಲ್ಲೆಯ ನೀನು? ಒಂದೇ ಭಂಗಿಯಲ್ಲಿ ಕೈಕಾಲುಗಳನ್ನು ಕಟ್ಟಿಹಾಕಿಸಿಕೊಂಡು ತಿಂಗಳು ಕಟ್ಟೆ ಬಿದ್ದಿರುವುದು ಎಷ್ಟು ಘೋರ ಯಾತನೆ!
ತಿಳಿಯಬಲ್ಲೆಯ ನೀನು? ಇಷ್ಟೆಲ್ಲಾದರೂ ಈ ಹಾಳು ಪ್ರಾಣ ಗಟ್ಟಿಯಾಗಿಯೇ ಉಳಿದಿತ್ತು. ಮೈಯಲ್ಲಿ ಬಹು ಜ್ವರವಿತ್ತು. ಆ ಜ್ವರ ನನ್ನ ದೇಹಶಕ್ತಿಯನ್ನು ಸುಟ್ಟಿತ್ತು. ಉಸಿರಾಡುವುದಕ್ಕೂ ಸಹ ನನಗೆ ಪ್ರಾಣವಿರಲಿಲ್ಲ. ವೈದ್ಯನೊಬ್ಬ ಆತನೆಯ ದಿನ ನನ್ನ ಮುಖದ ಕಟ್ಟುಗಳನ್ನು ಬಿಚ್ಚುವುದಕ್ಕೆ ಬಂದ. ನಾನು ಕಿರಿಚಿಕೊಂಡೆ, ಅರಚಿಕೊಂಡೆ. ಮಾತನಾಡುವುದಂತೂ ಸಾಧ್ಯವೇ ಇರಲಿಲ್ಲ. ಕೈ ಕಾಲುಗಳನ್ನು ಬಿಚ್ಚಿರೆಂದರೆ ಅವುಗಳನ್ನು ಅಲುಗಾಡಿಸಿದೆ. ವೈದ್ಯನು ಆಳು ಸೇರಿ ಅದನ್ನು ಬಿಗಿಯಾಗಿ ಕಟ್ಟಿದರು. ಇನ್ನಿಬ್ಬರು ಆಳು ಬಂದು ನನ್ನ ತಲೆಯನ್ನು ಬಲಪಾರ್ಶ್ವಕ್ಕೆ ತಿರುಗಿಸಿ ಗಲ್ಲವನ್ನು ಹಿಡಿದುಕೊಂಡು ಅವರಲ್ಲೊಬ್ಬ ಬಾಯಿ ತೆರೆಯಲಿಕ್ಕೆ ಆಗದಂತೆ ನನ್ನ ಗಲ್ಲವನ್ನು ಒತ್ತಿ ಹಿಡಿದ. ವೈದ್ಯ 10 ದಿನಗಳ ಹಿಂದೆ ಕಟ್ಟಿ ವ್ರಣಕ್ಕೆ ಅಂಟಿ ಹೋಗಿದ್ದ ಔಷಧಿ ಬಟ್ಟೆಯ ಪಟ್ಟಿಗಳನ್ನು ಬಿಡಿಸಿ ಬಿಚ್ಚಲು ಪ್ರಯತ್ನಿಸುತ್ತಿದ್ದ. ಜೀವವಿರುವಾಗಲೇ ಪ್ರಾಣಿಗೆ ಚರ್ಮವನ್ನು ಸುಲಿದರೆ ಎಷ್ಟು ನೋವಾಗಬಹುದು? ನನಗಷ್ಟೇ ನೋವಾಗಿತ್ತು. ಏಕೆಂದರೆ ನನ್ನ ಮುಖದ ತಲೆ ಎಲ್ಲ ಒಂದೇ ಮಾಂಸದ ಮುದ್ದೆಯಾಗಿತ್ತು. ಮಾಂಸಕ್ಕೆ ಅಂಟಿ ಹೋಗದ ರಕ್ತದಿಂದ ತೊಯ್ದು ರಟ್ಟು ಕಟ್ಟಿ ಹೋಗಿದ್ದ ಬಟ್ಟೆ ಪಟ್ಟಿಗಳನ್ನು ಬಿಡಿಸುವುದು ಒಂದೇ, ಜೀವವಿರುವಾಗಲೇ ಹೊಟ್ಟೆಯನ್ನು ಬಗೆದು ಕರುಳುಗಳನ್ನು ಈಚೆ ತೆಗೆಯುವುದು ಒಂದೇ. ಕ್ರಿಸ್ತ ಜೀವಂತವಿರುವಾಗಲೇ ಆತನ ಕೈ ಕಾಲುಗಳನ್ನು ಮೊಳೆ ಹೊಡೆದು ಆತನನ್ನು ಶಿಲುಬೆಗೆ ಏರಿಸಿದನೆಂದು ಬೈಬಲ್ ಹೇಳುತ್ತದೆ. ನಾನು ಆಗ ಅನುಭವಿಸುತ್ತಿದ್ದ ನೋವು ಅದಕ್ಕಿಂತ ಕಡಿಮೆಯಾದದ್ದಲ್ಲ, ಏನೇನು ಕಡಿಮೆಯಾದದ್ದಲ್ಲ. ಕ್ರಿಸ್ತನಿಗಾದರೂ ಸ್ವಲ್ಪ ಹೊತ್ತಿನಲ್ಲಿ ಜೀವ ಹೋಯಿತು. ನನ್ನ ಹಾಳು ಜೀವ ಮಾತ್ರ. ಅಷ್ಟೇ ಯಾತನೆಯನ್ನು ಅನುಭವಿಸುತ್ತಾ ಅನೇಕ ದಿನಗಳು ನರಳಿ ನರಳಿ ಕಡೆಗೂ ಬದುಕಿತು. ವೈದ್ಯ ಆ ಬಟ್ಟೆ ಪಟ್ಟಿಗಳನ್ನು ಬಿಡಿಸುತ್ತಿದ್ದಾಗ ಆದ ನೋವನ್ನು ತಡೆಯಲಾರದೆ ಗಟ್ಟಿಯಾಗಿ ಅರಚಿಕೊಳ್ಳೋಣವೆಂದರೂ ನನಗೆ ಅಷ್ಟು ಮಾತ್ರ ಶಕ್ತಿಯಿರಲಿಲ್ಲ. ದವಡೆ ಬಿಡಿಸಿಕೊಳ್ಳುವುದಕ್ಕೆ ಆಗದಂತೆ ರಾಕ್ಷಸನೊಬ್ಬ ನನ್ನ ಗಲ್ಲವನ್ನು ತಲೆಯನ್ನು ಒಟ್ಟಿಗೆ ಅದಮ್ಮಿ ಹಿಡಿದಿದ್ದ. ನಾನು ನೋವು ತಾಳಲಾರದೆ ಕೈ ಕಾಲುಗಳನ್ನು ಬಲವಾಗಿ ಅಲುಗಾಡಿಸಿದ್ದು ನೋಡಿ, ಏಯ್ ಸುಮ್ಮನೆ ಬಿದ್ದುಕೊಂಡಿರು, ಸದ್ಯಕ್ಕೆ ನಿನ್ನ ಜೀವ ಉಳಿಯುತ್ತಲ್ಲ. ನಿನ್ನಂತ ನೀಚರಿಗೆ ಬುದ್ಧಿ ಎಲ್ಲಿಂದ ಬರಬೇಕು? ನಿನ್ನ ಕುಡಿತಕ್ಕೆ ಒಂದು ಮಿತಿಯುಂಟೆ? ವೇಳೆಯುಂಟೆ? ಕೆಲಸಕ್ಕೆ ಬರುವಾಗಲೂ ಕುಡಿದು ಬರುವುದೇ? ಕೈ ಕಾಲು ಕೂಡ ಸ್ವಾಧೀನದಲ್ಲಿ ಇರಲಾರದಷ್ಟು ಕುಡಿಯುವುದೇ? ಕಾಲು ಜಾರಿ ಬಿದ್ದು ತಲೆಮುಖಗಳನ್ನು ಒಡೆದುಕೊಂಡೆ. ಇನ್ನು ಸ್ವಲ್ಪವೇ ಆಯಿತಪ್ಪಿ ಪಕ್ಕದಲ್ಲಿ ಹರಿಯುತ್ತಿದ್ದ ನದಿಯೊಳಗೆ ಬಿದ್ದಿದ್ದರೆ ನಿನ್ನ ಹೆಣ ಕೂಡ ಸಿಗುತ್ತಿರಲಿಲ್ಲ. ನಿನ್ನ ಯಜಮಾನರು ಒಳ್ಳೆಯವರು, ದಯಾಮಯರು. ನಿನ್ನಂತ ಕುಡುಕರನ್ನು ಎಂದೋ ಮಳಿಗೆಯಿಂದ ಓಡಿಸದೆ ನಿನಗೆ ಅನ್ನ ಕೊಡುತ್ತಿರುವರಲ್ಲ. ಅಲ್ಲದೆ ಇಷ್ಟೊಂದು ವೆಚ್ಚ ಮಾಡಿ ಅವರಾದರೂ ನಿನಗೆ ಏಕೆ ಚಿಕಿತ್ಸೆ ಮಾಡಬೇಕಿತ್ತು? ಇನ್ನಾದರೂ ನಿನ್ನ ಅವಿವೇಕವನ್ನು ತೊರೆದು ಕುಡಿಯುವುದನ್ನು ಬಿಟ್ಟು ಸನ್ಮಾರ್ಗಿಯಾಗಿ ಸಂಸಾರಿಗನಾಗಿ ಬಾಳಲೆಂದಲ್ಲವೇ? ಇಲ್ಲದಿದ್ದರೆ ಇಷ್ಟೊತ್ತಿಗೆ ನೀನೆಲ್ಲಿಯೇ ಇರುತ್ತಿದ್ದೆ? ನಿನ್ನಂತ ನಾಯಿಗಳಿಗೆ ಏಕೆ ಇಷ್ಟು ಉಪಚಾರ ಉಪಕಾರ? ಹೋಗಲಿ, ಇನ್ನು ಮೇಲಾದರೂ ಬುದ್ಧಿ ಇಂದ ಬದುಕುವ ಮಾರ್ಗವನ್ನು ಹಿಡಿ. ಹಾಳು ಕುಡಿತವನ್ನು ಬಿಡು. ಇದರಿಂದ ನೀನು ಊರ್ಜಿತವಾಗುವುದಿಲ್ಲ. ಈಗ ಬಿದ್ದುಕೊಂಡಿರುವ ಹಾಗೆಯೇ ಇರಬೇಕೆಂದು ನಿನ್ನ ಕೈಕಾಲುಗಳನ್ನು ಮಂಚಕ್ಕೆ ಬಿಗಿದಿರುವುದು. ಆಚೆ ಈಚೆ ಹೊರಳಾಡಿ ಒದ್ದಾಡಿದರೆ ಆಯಿತು ನಿನ್ನ ಗತಿ. ನಿನ್ನ ಮುಖದ ತಲೆಯದ ಗಾಯಗಳು ಮಾಯವಾಗುವ ಸಂಭವವೇ ಇಲ್ಲ. ಜ್ವರ ಇನ್ನೂ ಹೆಚ್ಚಾಗಿ ಅನ್ಯಾಯವಾಗಿ ಸಾಯುವೆ. 2-3 ವಾರಗಳ ತನಕ ಅಲುಗಾಡದೆ ಬಿದ್ದಿರು ಸುಮ್ಮನೆ. ಆಮೇಲೆ ಕೈಕಾಲುಗಳನ್ನು ಕಟ್ಟಿ ಹಾಕುವುದಿಲ್ಲ. ಅಷ್ಟರಲ್ಲಿ ಒದ್ದಾಡಿ ಕಟ್ಟುಗಳನ್ನು ಬಿಚ್ಚಿಕೊಂಡೆಯೋ ಮಾಯವಾಗುತ್ತಿರುವ ಗಾಯಗಳು ಪುನಃ ಒಡೆದು ರಕ್ತಸ್ರಾವವಾಗಿ ನೀನು ಖಂಡಿತ ಸಾಯುತ್ತೀಯೇ. ಜೋಕೆ ಜೋಕೆ. ನಿನ್ನ ಯಜಮಾನ ಟಾಯ್ಟ್ ನಿನಗಾಗಿ ಎಷ್ಟೊಂದು ಹಣ ವೆಚ್ಚ ಮಾಡುತ್ತಿರುವನು. ನಿನ್ನ ಪಾಲಿನ ದೇವನು ಅವನು. ಅವರ ಉಪಕಾರವನ್ನು ನೀನು ಈ ಜನ್ಮವೆಲ್ಲ ಸ್ಮರಿಸು. ಏನು ದಯ ಅವರದು, ಏನು ಕರುಣೆ ಎಂದು ನನ್ನ ಬಾಯಿಗೆ ಬಂದಂತೆ ಮನಸ್ಸಿಗೆ ತೋಚಂತೆ ಮಾತನಾಡಿ ಕಾಯಿಗಳಿಗೆ ಔಷಧಿಯನ್ನು ಹಾಕಿ ಹೊಸ ಪಟ್ಟಿಗಳನ್ನು ಬಿಗಿದು ನನ್ನ ಕೈ ಕಾಲುಗಳನ್ನು ಮಂಚದ ಕಾಲುಗಳಿಗೆ ಮತ್ತಷ್ಟು ಬಿಗಿಯಾಗಿ ಎಳೆದು ಕಟ್ಟಿ ಆಳುಗಳನ್ನು ಕರೆದು ಔಷಧಿಯನ್ನು ಯಾವ ಯಾವ ಹೊತ್ತಿಗೆ ಕೊಡಬೇಕೆಂದು ತಿಳಿಸಿ 2 ಗಂಟೆಗೊಮ್ಮೆ ನೀರನ್ನು, 4 ಗಂಟೆಗೊಮ್ಮೆ ತಿಳಿ ಗಂಜಿಯನ್ನು, ಹಾಲನ್ನು ಕೊಳವೆಯ ಮೂಲಕ ಹಾಕು ಎಂದು ತಿಳಿಸಿ ಪುನಃ ಸಂಜೆಗೆ ಬರುವನೆಂದು ಹೇಳಿ ಹೋದ. ಇಂಥ ಮಾತುಗಳನ್ನು ಕೇಳುವುದಕ್ಕೆ ನಾನು ಬದುಕಿರಬೇಕಾಯಿತು. ಅಯ್ಯೋ ಜೀವವೇ, ನಿನಗೂ ಈ ಶರೀರಕ್ಕೂ ಇಷ್ಟು ಅಗಾಧವೇ ಇರುವೆ. ಹಾಗಿದ್ದರೆ ನೀನೇಕೆ ಈ ಆಳು ಶರೀರವನ್ನು ತೊರೆದು ಹೋಗಲಿಲ್ಲ, ಹೋಗುವುದಿಲ್ಲ? ಅಯ್ಯ ದಯಾನದಿಯಾದ ಟಾಯ್ಟ್, ನಾನು ಪೆಟ್ಟು ತಿಂದು ನೆಲಕ್ಕೆ ಬಿದ್ದ ಮೇಲೆ ಅದೇ ಬಂಡೆಯನ್ನು ಮತ್ತೊಮ್ಮೆ ನನ್ನ ತಲೆಯ ಮೇಲೆ ಹಾಕಬಾರದಾಗಿತ್ತೆ. ಅಲ್ಲಿಗೆ ನನ್ನ ಕತೆ ಮುಗಿಯುತ್ತಿತ್ತಲ್ಲವೇ. ಅಯ್ಯೋ ದಯಾಳುವೆ, ನೀನೇಕೆ ಇಷ್ಟು ಮಾಡಲಾರದೆ ಹೋದೆ? ಈ ಸುಳ್ಳು ಕಾರಣಗಳನ್ನು, ಸುಳ್ಳು ಕತೆಗಳನ್ನು ಯಾರು ಆಕ್ಷೇಪಿಸುತ್ತಿದ್ದರು? ಈಗಲಾದರೂ ಯಾರು ಆಕ್ಷೇಪಿಸುತ್ತಾರೆ? ಯಾರು ಸಂದೇಹ ಪಡುತ್ತಾರೆ ಎಂದು ನಾನು ದಿನವೆಲ್ಲ ಅಳುತ್ತಿದ್ದೆ. ಸೃಷ್ಟಿಸಿದ ದೈವವೇ ನನ್ನನ್ನು ಮರೆತ ಬಳಿಕ ಎಷ್ಟು ಹತ್ತು, ಏನು ಪ್ರಯೋಜನ? ಮುಂದಿನ ಭಾಗವನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ.
ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ. ನಮಸ್ತೆ.